मेडिकल मेडिकल बरल बे पर्वत वर्ष मेडिकल अदर बेनकोर्ष इपत्सवी वर्ष वे वर्ष बेरे तार मकल डेट दिस ईज कल साय मट जो लाइफ लांग एजुकेशन रिक्वेस्ट जीव उलिस आमले जीवन अल्वे नानु तमिलनाडु हुट्टिद्दु नानु तमिलनाडल हुट्टि कर्नाटक के ननगे 88 हुट्टिद्दु 91 कर्नाटक बंदे हेंग बंदे ऐनंत गोत्तिल्ल यारो कर्कबंदु साकिद्रु हंगे अल्लि इल्लि बिद्दु एल्लेल्लो बेळेदु इवत्तु यादे बट ना अमेरिका होद्रु कन्नडवे मातादरु ननगे बेरे भाषे ಬರಲ್ಲ ಅಂತಲ್ಲ ಬಿಟ್ಕೊಡಲ್ಲ ಯಾಕಂದ್ರೆ ನಾನು ಉಪವಾಸ ಇದ್ದಾಗ ನನಗೆ ಊಟ ಕೊಟ್ಟು ಬೆಲೆ ಕೊಟ್ಟು ಇವತ್ತು ವರ್ಲ್ಡ್ ಚಾಂಪಿಯನ್ ನಾನು ಅಮೆರಿಕದಲ್ಲಿ ಕೂಡ ಇಂಡಿಯನ್ ಮಂಕಿ ಮ್ಯಾನ್ ಯಾರಂದ್ರೆ ಯಾರು ಬೇಕಾದ್ರೆ ಹೇಳಂತ ಪೊಸಿಷನ್ ತಂದು ಕೊಟ್ಟದ್ದು ಕರ್ನಾಟಕ ನೀಯತ್ ಇರ್ಬೇಕಲ್ವೇ ಮನಸ್ಸಿಗೆ ಹಾಗಾಗಿ ನಾನು ಅಮೆರಿಕ ಹೋದ್ರು ಕನ್ನಡವೇ ಮಾತಾಡೋದು ನನಗೆ ಬೇರೆ ಭಾಷೆ ಏನು ಊಟ ಆಗ್ಲಿಲ್ಲ ನನಗೆ ಕನ್ನಡ ಒಂದೇ ಸಾಕು ಇಂತ ಒಂದು ಸ್ಕೂಲ್ಗೆ ನಮ್ಮ ಫಂಕ್ಷನ್ಗೆ ನಾನು ಒಂದು ಪಿಕ್ಚರ್ ಎಲ್ಲ ಮಾಡ್ತಿದ್ದೆ ನನಗೆ ಆಕ್ಟಿಂಗೇ ಬರ್ತದಿಲ್ಲ ಸಾಮ್ರಾಜ್ ಮಾಸ್ಟರ್ ಹತ್ರ ಕಲಿಸ್ಕೊಟ್ಟು ಒಂದು 6 ತಿಂಗಳು ಅವರ ಹತ್ರ ಟ್ರೈನಿಂಗ್ ಕೊಟ್ಟ ಮೇಲೆ ಆಮೇಲೆ ಪಿಕ್ಚರ್ ಮಾಡಿದ್ವಿ ಪಿಕ್ಚರ್ ಕೂಡ ಸ್ಟೇಟ್ ಅವಾರ್ಡ್ ಬಂತು ಚೆನ್ನಾಗಿ ಬಂತು ಈಗ ಒಂದು ನನ್ನ ಜೀವನ ಕಥೆನ ಹಾಲಿವುಡ್ ಅಲ್ಲಿ ಪಿಕ್ಚರ್ ಮಾಡ್ತಿದ್ದಾರೆ ದಿ ಇನ್ಕ್ರೆಡಿಬಲ್ ಮಂಕಿ ಮ್ಯಾನ್ ಅಂತ ಪಿಕ್ಚರ್ ಬಂದಾಗ ನೋಡಿ ನಾನು ಪಟ್ಟ ಕಷ್ಟ ಅದರಲ್ಲಿ ಗೊತ್ತಾಗುತ್ತೆ ಈ ಚಿತ್ರದುರ್ಗದಲ್ಲಿ ಆ ಬೀಡಿ ಸಿಗರೆಟ್ ಎಲ್ಲ ಸೇದ್ಕೊಂಡು ಕಾಂಜ ಹೊಡ್ಕೊಂಡು ಪೇಪರ್ ಆರಿಸ್ಕೊಂಡು ತಿರುಗಂತ ಮಕ್ಕಳು ನಾನು 36 ಜನ ನಾನೇ ದತ್ತು ತಗೊಂಡು ಸಾಕಿ ಓದಿಸಿ ಟ್ರೈನಿಂಗ್ ಕೊಟ್ಟು ನಾನೇ ಬೀಡಿ ಸಿಗರೆಟ್ ಎಲ್ಲ ನಾನೇ ಕೊಡ್ಸಿದೆ ಬೀಡಿ ಸಿಗರೆಟ್ ಎಲ್ಲ ನಾನೇ ಕೊಡಿಸಿ ಹಂಗೆ ಟ್ರೈನಿಂಗ್ ಕೊಡುವೆ ಆದ್ರೆ ಬಂದೆ ಹತ್ತುತ್ತಾ ಹತ್ತುತ್ತಾ ಜೀವನೇ ಮರಿತಾರೆ ಚಟ ಬರದೆ ಎಷ್ಟೊತ್ತು ಹಂಗಾಗಿ 17 ಜನ ಇಂಡಿಯನ್ ಆರ್ಮಿಗೆ ಹೋದ್ರು 4 ಪೊಲೀಸ್ ಆದ್ರು ಈಗ 13 ಜನ ಆದರೆ ನಾನು ಪ್ರತಿ ಶನಿವಾರ ಭಾನುವಾರ 2 ದಿವಸ ಚಿತ್ರದುರ್ಗ ಕೋಟೆಯಲ್ಲಿ ಬರೋಂತ ಟೂರಿಸ್ಟ್ ಗೆ ಹತ್ತಿ ತೋರಿಸ್ತೀನಿ ಅವ್ರು 10-50 ಹಿಂಗೆಲ್ಲ ದುಡ್ಡು ಕೊಡ್ತಾರೆ ಆ ದುಡ್ಡಲ್ಲಿ ಮಕ್ಕಳನ್ನ ಸಾಕಿಕೊಂಡು ಓದಿಸಿ ನಾಳೆ ನನಗೆ ಹೊತ್ಕೊಂಡು ಹೋಗ್ಕೊಂಡು 4 ಜನ ಬೇಕಲ್ವೇ ಕೊರೋನಾ ಬಂದು ಜೆಸಿಬಿಲೆ ತಗೊಂಡೋಗ್ತಾರೆ ಜೆಸಿಬಿಲೆ ಗುಂಡಿ ತೋಡಿ ಮುಚ್ಚಿ ಬರ್ತಾರೆ ಹಂಗಲ್ಲ ಆಗ್ಬಾರ್ದು ನಾನು ಸತ್ತಾಗ ನನ್ನ ಹುಟ್ಟದಷ್ಟು ಮಣ್ಣು ಬೀಳ್ಬೇಕು ನನಗೆ ಅಷ್ಟು ಜನ ನಾನು ದುಡಿಬೇಕನ್ನ ಆಸೆ ನನಗೆ ನಿಯತ್ತಾಗ ನಮ್ಮ ಕರ್ನಾಟಕದಲ್ಲಿ ನಾನು ನಿಯತ್ತಾಗಿದ್ದು ನಿಯತ್ತಾಗಿ ಸಾಯ್ಬೇಕಾರ ಕನ್ನಡಿಗ ಅನ್ಸ್ಕೋಬೇಕು ನಾನು ವೀರ ಕನ್ನಡಿಗ ಅನ್ಸ್ಕೋಬೇಕು ಅದು ನನ್ನ ಒಂದು ಆಸೆ ಅದಕ್ಕೋಸ್ಕರ ಬಟ್ ಇಂಗ್ಲಿಷ್ ಓಕೆ ಬಟ್ ಇಂಗ್ಲಿಷ್ ನಾನು ತಿಳಿದ ಲೆವೆಲ್ ಮಟ್ಟಿಗೆ ಇಂಗ್ಲಿಷ್ ನಾಗರಿಕತೆ ಇಲ್ದಿರೋ ಲ್ಯಾಂಗ್ವೇಜ್ ಅಷ್ಟೊಂದು ನಾಗರಿಕತೆ ಇಲ್ಲ ಇಂಗ್ಲಿಷ್ ಅಲ್ಲಿ ಫಾಲೋ ಮಾಡಕ್ ಹೋಗ್ಬೇಡಿ ತಿಳ್ಕೊಳ್ಳಿ ಸಾರ್ ಫಾಲೋ ಮಾಡಕ್ಕ ಕನ್ನಡ ಒಂದೇ ಇಂಪಾರ್ಟೆಂಟ್ ಅಲ್ವೇ ಆಕಲ್ ಕರ ಕೂಡ ಅಮ್ಮ ಅಂತ ಕರೆದು ಕೊಡ್ತಂತೆ ನಾವ್ಯಾಕೆ ಮಮ್ಮಿ ಅನ್ಬೋದು ಅಲ್ವೇ ಒಂದು ರಿಕ್ವೆಸ್ಟ್ ನಮ್ಮ ಕನ್ನಡ ನೀವು ನಾನು ವರ್ಲ್ಡ್ ಸುಂದರಿದ್ದೀನಿ ಅವಾಗ ಒಂದು ಕಾಲದಲ್ಲಿ ವರ್ಲ್ಡಲ್ಲಿ 3ನೇ ಸ್ಥಾನ 4ನೇ ಸ್ಥಾನ ಇದ್ದಂತ ಕನ್ನಡ ಇವತ್ತು 43ನೇ ಸ್ಥಾನಕ್ಕೆ ಹೋಯ್ತು ನಾವು ಉಳಿಸ್ಕೊಂಡಿಲ್ಲ ಹಾಲ್ ಮಾಡ್ಕೊಂತ ಹೋಗ್ತಾ ಇದ್ವಿ ವೆಲ್ಕಮ್ ಮಾಡೋದಂತಲ್ಲ ಎಲ್ಲರೂ ಆಂಟಿ ಅಂಕಲ್ ಅಂತ ಎಲ್ಲರೂ ಇಂಗ್ಲಿಷ್ ಅಲ್ಲಿ ಎಲ್ಲ ಇಂಗ್ಲಿಷ್ ಅಂದ್ರಲ್ಲ ಇಂಗ್ಲಿಷ್ ಅಲ್ಲಿ ಸರ್ ಅಂತ ಕರೆದ್ರೆ ಕನ್ನಡದಲ್ಲಿ ಏನು ಅಂತ ಹೇಳಿ ನೋಡುವ ಯಾರು ಎಲ್ಲರೂ ಹಂಗೆ ಅನ್ಕೊಂಡಿರಾ ಅದರ ಅರ್ಥ ಕ್ಲೀನ್ ಆಗಿ ಹೇಳ್ತೀನಿ ಕೇಳಿ ಸರ್ ಅಂದ್ರೆ ನೀನ್ ಮೇಲು ನಾನು ಕೀಲು ಅಂತ ತೋರ್ಸೋದು ಹೌದಲ್ವೇ ಹಂಗಾಗಿ ಅಣ್ಣ ಚಿಕ್ಕಪ್ಪ ನಾನು ಈ ದೇಶಕ್ಕೆ ಒಳ್ಳೆ ಮಗ ಆಗ್ಬೇಕನ್ನ ಆಸೆ ಇಲ್ಲಿರೋ ನನ್ನ ತಮ್ಮ ನನ್ನ ಕತಂಗೇರಿ ನನ್ನ ತಾಯಿ ತಂದೆ ಹುಷಾರು ಚೆನ್ನಾಗಿರಿ ಗಂಡ ಹುಡುಗ್ರೆಲ್ಲ ಜಾಸ್ತಿ ಕಷ್ಟಪಡಿ ಫ್ಯೂಚರ್ ಚೆನ್ನಾಗಿರುತ್ತೆ ಹೆಣ್ಣು ಹುಡುಗ್ರೆಲ್ಲ ಕಷ್ಟಪಡೋರ್ನ ಸೆಲೆಕ್ಟ್ ಮಾಡಿ ಫ್ಯೂಚರು ಚೆನ್ನಾಗಿರುತ್ತೆ ಹುಡುಗರು ಚೆನ್ನಾಗಿರಿ ಹಂಗಾಗಿ ಇನ್ನೆಲ್ಲ ಮದುವೆ ಆಗಿರೋರ್ ಮಕ್ಳು ಆಗಿರೋರು ಎಲ್ಲರೂ ಇರ್ತಾರ ಅಣ್ಣಂದ್ರಿಗೆ ಮತ್ತೆ ನಮ್ಮ ಅತ್ತಿಗೆ ಆಕಾರ ಎಲ್ಲರಿಗೂ ಒಂದು ಮೀಸು ಅಣ್ಣಂದ್ರಿಗೆ ಫಸ್ಟ್ ಆಫ್ ಆಲ್ ಹೇಳ್ತೀನಿ
ಮದುವೆ ಅಂತಾದ್ರೆ ಈ ಭೂಮಿಯಲ್ಲಿ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಅಣ್ಣ ತಮ್ಮ ಯಾರು ನಿಮಗೆ ಅಂತಿಲ್ಲ ನಿಮಗೆ ಅಂತ ಇರೋ ಜೀವ ಅಂದ್ರೆ ನಿಮ್ಮ ಹೆಂಡತಿ ಇರುತ್ತೆ ಅದನ್ನ ಕಾಪಾಡ್ಕೊಳ್ಳಿ ಅದನ್ನ ಮೆಚ್ಚಿಸ ಕೆಲಸ ಮಾಡಿ ಸಾಕು ಇನ್ನೊಬ್ಬರನ್ನ ಮೆಚ್ಚಿಸಬೇಕು ಇನ್ನೊಬ್ಬರನ್ನ ಖುಷಿ ಕೊಡಬೇಕು ಅನ್ನೋ ಆಸೆ ಇಲ್ಲ ಹಾಲ ಮಾಡ್ಕೊಳ್ಳಿ ಹೆಣ್ಮಕ್ಳು ಸುಮಾರು ಡೆಡ್ಬಾಡಿ ನಾನೇ ಹೆಣ್ಮಕ್ಳಿಗೆ ಹೆರಿಗೆ ಮಾಡಿಸ್ತೀನಿ ಇಷ್ಟೇ ಸರಿ ನಾನು ಕನ್ನಡ ನೋಡ್ತೀನಿ ಹುಟ್ಟದೇ ನೋಡ್ತೀನಿ ಅಕ್ಕ ಈಗೆಲ್ಲ ಒಲಿಂಪಿಕ್ ಅಲ್ಲಿ ಮಾನ ಮರೋದಿಕ್ಕ ಬರೋದವ್ರೆ 42% ತುಂಬಾ ಕಡಿಮೆ ಒಂದು ಹುಡುಗನ 20 ವರ್ಷ ರೆಡಿ ಮಾಡ್ಬೇಕು ಒಲಿಂಪಿಕ್ ಗೆ ಹುಡುಗಿನ 20 ತಿಂಗಳಿಗೆ ಒಲಿಂಪಿಕ್ ಓಡಿಸ್ಬೇಕು ಅಷ್ಟು ಸ್ಟ್ರಾಂಗ್ ಬಟ್ ಆಗ್ಲಿ ವೀಕ್ ಆಗ್ಲಿ ಸ್ಟ್ರಾಂಗ್ ಆದ್ರೆ ನಮ್ಗೆ ಉಳಿಗಾಲ ಇಲ್ಲ ಆದ್ರೂ ಒಂದು ಇದೆ ಅಷ್ಟೇ ಎಲ್ಲರೂ ಖುಷಿಯಾಗಿರಿ ನಾನು ಏನಾದ್ರು ತಪ್ಪು ಮಾತಾಡಿ ಇದು ಮಾಡಿದ್ರೆ ಇಂತ ಒಂದು ಸ್ಕೂಲ್ಗೆ ನನ್ನ ಕರೆಸಿ ಸನ್ಮಾನ ಮಾಡಿದ್ಗಿ ಮಾಡಿ ಕನ್ನಡ ಪಿಕ್ಚರ್ಗಳು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲ ವರ್ಲ್ಡ್ ಲೆವೆಲ್ ಹೋಗ್ತಾ ಇದೆ ಎಲ್ಲರೂ ಕನ್ನಡ ಬೆಳೀತಾ ಇದೆ ಅನ್ನೋ ನಂಬಿಕೆ ನನಗಿದೆ ಜೈ ಕರ್ನಾಟಕ ಜೈ ಕನ್ನಡ ಜೈ ಹಿಂದ್ ಜೈ ಕನ್ನಡ ನಾವೆಲ್ಲ ಇವ್ರನ್ನ ಕನ್ನಡಿಗರು ಅಂತ ಕನ್ಸಿಡರ್ ಮಾಡಿಬಿಟ್ಟು ಕನ್ನಡಿಗ ಮೋತಿರಾಜ್ ಅವರಿಗೆ ಜೈ ಎಲ್ಲ ಮುಖ್ಯ ಅತಿಥಿಗಳು ವೇದಿಕೆ ಮುಂಭಾಗದಲ್ಲಿ ಕುಳಿತು ನಮ್ಮ ಶಾಲೆಯ ಪ್ರೋಗ್ರಾಮ್ ಅನ್ನ ವೀಕ್ಷಿಸಬೇಕಾಗಿ